ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ವನಾಗಃ ಪ್ರಚೋದಯಾತ್. ಇದೇ ಜುಲೈ ತಿಂಗಳ 18th ತಾರೀಕಿನಿಂದ 24th ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದ ಪ್ರಾರಂಭ ಬಹಳ ಅಂದರೆ ಅಮೋಘವಾಗಿದೆ ಅಂತಲೇ ಹೇಳಬಹುದಾಗಿದೆ. ಯಾಕೆ ಅಂದರೆ ನಿಮಗೆ ಕಾರ್ಯಸಿದ್ಧಿಯಾಗುವಂತಹ ಒಂದು ಕಾಲ. ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಕೂಡ ಯಶಸ್ಸು ಪ್ರಾಪ್ತಿಯಾಗ್ತಕ್ಕಂಥದ್ದು. ವೃತ್ತಿಯಲ್ಲಿರೋರಿಗೆ ಒಂದು ರೀತಿಯ ಹೆಚ್ಚಿನ ಸ್ಥಾನಮಾನ ಲಭಿಸುವಂತಹ ಕಾಲವೂ ಆಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಸರಕುಗಳು ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಅದೆಲ್ಲವೂ ಕೂಡ ಶೀಘ್ರವಾಗಿ ನಿಮಗೆ ಬಹಳ ಬೇಗ ಎಲ್ಲವೂ ವ್ಯಾಪಾರವಾಗಿ ತುಂಬ ಒಂದು ರೀತಿಯ ಧನಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಮತ್ತು ಇನ್ಯಾರಿಗಾದರೂ ಕೂಡ ವರ್ಗಾವಣೆ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದವರಾದರೆ ನಿಮಗೆ ನೀವು ಯಾವ ಜಾಗಕ್ಕೆ ಅಪೇಕ್ಷೆ ಪಡ್ತೀರೋ ಆ ಜಾಗಕ್ಕೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಒಳ್ಳೆಯ ಶುಭ ವಾರ್ತೆ ಕೂಡ ಕೇಳುವ ಯೋಗ ನಿಮ್ಮ ಪಾಲಿಗಿದೆ. ಇನ್ನು ಮಹಿಳೆಯರಲ್ಲಿ ಸ್ವಲ್ಪ ಗುಪ್ತದ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಮಕ್ಕಳು ಸಣ್ಣ ಪುಟ್ಟ ವಯಸ್ಸಿನವರಿಗೆ ಸ್ವಲ್ಪ ಅಜೀರ್ಣದ ಬಾಧೆ ಕಾಡುವಂತೆ ಇರ್ತಕ್ಕಂಥದ್ದು. ಇದಿಷ್ಟನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿರೋರು ಮತ್ತು ಎಲ್ಲ ವರ್ಗದ ಜನಕ್ಕೆ ಕೂಡ ಸಾಕಷ್ಟು ಅನುಕೂಲಗಳನ್ನು ಕಾಣುವಂತಹ ವಾರ. ಹಾಗಾಗಿ ಮೇಷರಾಶಿಯವರಿಗೆ ಉತ್ತಮ ವಾರ ಅಂತಲೇ ಹೇಳಬಹುದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಾರದಲ್ಲಿ ಸ್ವಲ್ಪ ಹಿನ್ನಡೆ ಕಾಣುವಂತಹ ಸಾಧ್ಯತೆ. ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಕಾಲಕ್ಕೆ ಮುಗಿದಿರ ಮನಸ್ಸಿನ ಮೇಲೆ ಹೆಚ್ಚಿನ ಒತ್ತಡ ಬೀಳುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ನಿಧಾನಗತಿ ಪಡ್ಕೊಳ್ಳುತ್ತೆ ಕೆಲವು ಕೆಲಸಗಳ ಕಾರ್ಯಗಳು, ಅದರಿಂದನೂ ಕೂಡ ಮನಸ್ಸಿಗೆ ಒತ್ತಡ ಆಗುವಂತೆ ಕಾಣುವಂಥದ್ದು. ಇನ್ನು ಕಟ್ಟಡದ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ನಿರ್ಮಾಣ ಕಾರ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಾರ್ಯ ಸ್ಥಗಿತವಾಗುವಂತಹ ಸಾಧ್ಯತೆ, ಕೆಲವೊಮ್ಮೆ ತುಂಬ ನಿಧಾನ ಆಗುವಂತಹ ಸಾಧ್ಯತೆ ಕೂಡ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಸ್ಟೇಷನರಿ, ಬಟ್ಟೆ ಈ ಥರ ಎಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಚೆನ್ನಾಗಿಯೇ ಬರುವಂತೆ ಇದೆ. ಕೃಷಿಕರಿಗೆ, ಯಾರು ವ್ಯವಸಾಯವನ್ನು ಮಾಡ್ತಾರೆ ಅವರಿಗೆ ಕೂಡ ಸ್ವಲ್ಪ ಸಮಸ್ಯೆ ಕಾಣುತ್ತೆ. ಅವರ ಒಂದು ಬೆಳೆದಂತಹ ಬೆಳೆಗೆ ಉತ್ತಮ ಒಂದು ರೀತಿ ದರ ಸಿಕ್ಕದೇ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಬೆಳೆಯಲ್ಲಿ ಏನಾದರೂ ಕೂಡ ಲೋಪದೋಷಗಳಿದ್ದು ಅವರಿಗೆ ಸರಿಯಾದ ಕಾಲಕ್ಕೆ ಅದನ್ನು ವ್ಯಾಪಾರ ಮಾಡಿ ಹಣವನ್ನು ಕಾಣೋದು ಸ್ವಲ್ಪ ಕಷ್ಟಕರವಾಗುವಂತಹ ಸಂಗತಿ ಕೂಡ ಇದೆ. ಹಾಗಾಗಿ ಈ ವಾರದಲ್ಲಿ ನೀವು ಸ್ವಲ್ಪ ಸಮಸ್ಯೆಗಳನ್ನು ಕಾಣುವಂತಹ ಸಾಧ್ಯತೆ ಇದೆ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಅದರಿಂದ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಬಹಳ ಅದ್ಭುತವಾಗಿರ್ತಕ್ಕಂತಹ ವಾರ. ನೋಡಿ, ನೀವು ಕೈ ಇಟ್ಟ ಕೆಲಸವೆಲ್ಲವೂ ಕೂಡ ಯಶಸ್ಸನ್ನು ಕಾಣುವಂತಹ ಕಾಲ. ಮತ್ತು ನೀವು ನಿರೀಕ್ಷೆ ಮಾಡದೇ ಇರುವ ಮಟ್ಟಕ್ಕೆ ನಿಮಗೆ ಧನಲಾಭ ಆಗುವಂತಹ ಕಾಲವೂ ಹೌದಾಗಿದೆ. ಜೊತೆಗೆ ನೀವು ಹೆಚ್ಚು ಯಾವ್ಯಾವುದೋ ಕೆಲಸಗಳು ಅರ್ಧರ್ಧ ನಿಂತು ಹೋಗಿತ್ತು, ಅದನ್ನೆಲ್ಲ ಸರಿಯಾಗಿ ಪ್ರಯತ್ನ ಮಾಡಿದ್ದೆ ಆದರೆ ಈ ವಾರದಲ್ಲಿ ಎಲ್ಲವನ್ನೂ ಪೂರೈಸ್ಕೋಬಹುದಾಗಿದೆ. ಧನಲಾಭವೂ ಕೂಡ ಅಧಿಕವಾಗಿಯೇ ನಿಮ್ಮ ಪಾಲಿಗೆ ಬರ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಳ್ಳೆಯ ಹೆಸರನ್ನು ಕೂಡ ಮಾಡ್ತೀರಾ ನೀವು. ನಿಮಗೆ ಒಂದು ರೀತಿಯ ಕೀರ್ತಿಯನ್ನು, ಸಂಪಾದನೆಯನ್ನು ಮಾಡಿಕೊಡ್ತಕ್ಕಂತಹ ವಾರ ಈ ವಾರವಾಗಿದೆ. ಹಾಗಾಗಿ ನೀವು ಯಶಸ್ಸಿನ ಕಡೆಗೆ ದಾಪುಗಾಲನ್ನು ಹಾಕ್ತಾ ಇರ್ತಕ್ಕಂತಹ ವಾರ. ಅದರಿಂದ ನಿಮ್ಮ ಪಾಲಿಗೆ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಕೂಡ ಈ ವಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಇದೆ. ಅದರ ಜೊತೆಗೆ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಕಿರಿಕಿರಿಗಳು ಕಂಡುಬರುತ್ತೆ. ಅದು ಮೈಗ್ರೇನಿನ ಸಮಸ್ಯೆ ಇರಬಹುದು ಅಥವಾ ಸಂಧಿವಾತದ ಸಮಸ್ಯೆ ಇರಬಹುದು, ಯಾವುದಾದರೂ ಒಂದು ನೋವು ನಿಮ್ಮನ್ನು ಕಾಡುವಂತೆ ಕಾಣುವಂತಹ ವಾರವಾಗಿದೆ. ಅದೊಂದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಅದಕ್ಕಾಗಿ ಹಣ ಹೆಚ್ಚು ಖರ್ಚಾಗುವಂಥದ್ದು. ಇನ್ನು ಸಹೋದರರಲ್ಲಿ ಸ್ವಲ್ಪ ಮನಸ್ತಾಪಗಳು, ಮಾತುಕತೆಗಳು ಬರ್ತಕ್ಕಂಥದ್ದು ಕೂಡ ಇರುವಂತಹ ವಾರವಾಗಿದೆ. ಹಾಗಾಗಿ ಕೌಟುಂಬಿಕವಾಗಿ ಸ್ವಲ್ಪ ನೀವು ಜಾಗರೂಕರಾಗಿದ್ದರೆ ಸಾಕು. ಮಾತನಾಡುವಾಗ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು. ಸಣ್ಣ ಪುಟ್ಟ ಮಾತಿಗೆ ಹೋಗಿ ಅದು ದೊಡ್ಡದ ಹಗರಣ ಆಗಿ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗದೇ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಕಟಕ ರಾಶಿ.
ಕಟಕ ರಾಶಿಯವರಿಗೆ ವಾರದ ಪ್ರಾರಂಭ ಅಷ್ಟೇನು ಚೆನ್ನಾಗಿಲ್ಲ. ಸ್ವಲ್ಪ ದಿಢೀರಂತ ಕೆಲವೊಂದು ನಷ್ಟಗಳು ಕೂಡ ಆಗುವ ಸಾಧ್ಯತೆ ಇದೆ. ಮತ್ತೆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೆಲವೊಮ್ಮೆ ಸ್ಥಗಿತವೇ ಆಗುತ್ತೆ, ಕೆಲವೊಮ್ಮೆ ತುಂಬ ನಿಧಾನ ಆಗುತ್ತೆ, ಯಾವ ಕೆಲಸವೂ ಪೂರ್ಣವಾಗಲ್ಲ. ಹಾಗಾಗಿ ಮನಸ್ಸಿಗೆ ಬೇಸರ ಆಗತ್ತೆ. ಚಿಂತೆ ಮಾಡಬೇಡಿ, ಮೊದಲು ಎರಡು ದಿವಸ ಕಳೆದ ನಂತರ ದಿಢೀರಂತ ಎಲ್ಲವೂ ಚುರುಕತನವನ್ನು ಪಡ್ಕೊಳ್ಳುತ್ತೆ. ಮತ್ತೆ ಹೆಚ್ಚು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ಶೀಘ್ರವಾಗಿಯೂ ಆಗತ್ತೆ. ನಿಂತು ಹೋದ ಕೆಲಸವೂ ಪುನಃ ಚಾಲನೆಗೆ ಬರುವ ಸಾಧ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗಿರುತ್ತೆ. ಆದರೆ ಯಾರಾದರೂ ಭೂಮಿ ವ್ಯವಹಾರ ಮಾಡೋದಿದ್ರೆ ಅದನ್ನು ಈ ವಾರದಲ್ಲಿ ಮಾಡೋದು ಬೇಡ. ಮತ್ತೆ ಭೂಮಿಯನ್ನು ಕೊಂಡ್ಕೊಳ್ಳೋದು ಮಾರೋದು ಏನಾದರೂ ಮಾಡುವಂಥವರಾದರೆ ಅದನ್ನು ಕೂಡ ಈ ವಾರದಲ್ಲಿ ಸ್ವಲ್ಪ ನೀವು ಮುಂದೂಡಿದರೆ ಕ್ಷೇಮವಾಗತ್ತೆ. ಮತ್ತೆ ಈ ಒಂದು ರಾಶಿಯಲ್ಲಿರ್ತಕ್ಕಂತಹ ಕೃಷಿಕರಿಗೆ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಹಣಕಾಸಿನ ಮುಗ್ಗಟ್ಟು ಕೂಡ ಬರ್ತಕ್ಕಂತಹ ಪಾಲುದಾರಿಕೆಯನ್ನು ಮಾಡ್ತಕ್ಕಂಥವ್ರು ಅಂಥವ್ರು ಕೂಡ ಸ್ವಲ್ಪ ನಷ್ಟಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಭೂಮಿಯ ವ್ಯವಹಾರ ಮಾಡ್ತಕ್ಕಂಥವ್ರು, ಪಾಲುದಾರಿಕೆಯಲ್ಲಿ ಇರ್ತಕ್ಕಂಥವ್ರು, ಮತ್ತೆ ಕೃಷಿಯ ಚಟುವಟಿಕೆಯಲ್ಲಿ ಇರತಕ್ಕಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಬೇರೆಯವರೆಲ್ಲರಿಗೂ ಕೂಡ ತುಂಬ ಅನುಕೂಲಕರವಾಗಿದೆ, ವ್ಯಾಪಾರವೂ ಅಭಿವೃದ್ಧಿಯಾಗತ್ತೆ. ಮತ್ತೆ ಮೊದಲ ಎರಡು ದಿವಸವನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಶುಭ ಫಲಗಳನ್ನು ಕಾಣುವಂತಹ ವಾರ ನಿಮ್ಮ ಪಾಲಿಗೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರ್ತಕ್ಕಂಥದ್ದು, ಮತ್ತೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಏನಾದರೂ ಅಡಚಣೆಗಳು ಬರ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಮತ್ತು ವೃತ್ತಿಪರ ವ್ಯಾಸಂಗವನ್ನು ಮಾಡ್ತಕ್ಕಂಥವ್ರಿಗೆ ಅಂಥವರಿಗೆ ಮಾತ್ರ ಈ ವಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂತಹ ಯೋಗ ಇರುವಂಥದ್ದಿದೆ. ಮತ್ತು ಈ ಒಂದು ಸಿಂಹರಾಶಿಯ ಸರ್ಕಾರಿ ನೌಕರರು ಯಾರಿರ್ತಾರೆ ಅವರಿಗೆ ಬಡ್ತಿ ಸಿಕ್ಕುವಂತಹ ಕಾಲ, ಮತ್ತು ಕೆಲವೊಮ್ಮೆ ಅವರಿಗೆ ವರ್ಗಾವಣೆಯ ಭೀತಿ ಕೂಡ ಕಾಡಬಹುದಾಗಿದೆ. ಆದರೆ ಹಣಕಾಸಿನಲ್ಲಿ ಹೆಚ್ಚಿನ ಅನುಕೂಲ ಆಗುವಂತೆ ಇದೆ. ಇನ್ನು ತಂದೆಯ ಮನೆಯಲ್ಲಿ ತಂದೆಯ ಜೊತೆಯಲ್ಲಿ ಸ್ವಲ್ಪ ಮಾತುಕತೆಗಳು ಕೂಡ ಬರ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಹಿರಿಯರನ್ನು ಗೌರವಿಸಬೇಕು. ಯಾವ ಕಾಲಕ್ಕೂ ಕೂಡ ಅವರಿಗೆ ಎದುರು ವಾದಿಸದೇ ಇದ್ದರೆ ನಿಮಗೆ ಅಲ್ಲಿ ಕೂಡ ಹೆಚ್ಚಿನ ಉತ್ತಮ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುವಂತೆ ಇದೆ. ಇನ್ನು ಈ ಸಿಂಹರಾಶಿಯಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಬೇರೆ ವ್ಯಾಪಾರಗಳನ್ನು, ಅಂದರೆ ಸ್ವತಃ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಧನಲಾಭವನ್ನು ಕೂಡ ಕಾಣುವಂತಹ ಯೋಗ ಇದೆ. ಮತ್ತು ಈ ವಾರದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದಾಗಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಬೇರೆ ರೀತಿಯಲ್ಲಿ ಅಂತಂದರೆ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಅಥವಾ ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಇವರಿಗೆ ಸ್ವಲ್ಪ ತೊಡಕು ಆಗುವಂತಹ ಸಾಧ್ಯತೆ, ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಕೆಲವು ವರ್ಗದವರಿಗೆ ಸ್ವಲ್ಪ ಉತ್ತಮ ಫಲಗಳು, ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲವೂ ಕೂಡ ಮಿಶ್ರವಾಗಿ ಕಾಣ್ತಕ್ಕಂತಹ ಯೋಗ ಈ ರಾಶಿಯವರಿಗೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಒಂಥರ ಅದ್ಭುತವಾಗಿಯೇ ಕಾಣಿಸುತ್ತೆ. ಎಲ್ಲವೂ ತುಂಬ ಶೀಘ್ರಗತಿಯಲ್ಲಿ ನಡೀತಾ ಇರುತ್ತೆ, ಕೆಲಸ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂತಹ ಉತ್ಸಾಹವೂ ಕೂಡ ನಿಮ್ಮಲ್ಲಿ ಮೈಗೂಡಿರುತ್ತೆ. ಮತ್ತು ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ ಸಿಕ್ಕುವಂತಹ ಅವಕಾಶ ಇದೆ, ಹಾಗಾಗಿ ವಿದೇಶಕ್ಕೆ ಹೋಗುವಂತಹ ಪ್ರಯತ್ನದಲ್ಲಿರೋರು ಶೀಘ್ರವಾಗಿ ಕೆಲಸ ಮಾಡಿದರೆ ಈ ವಾರದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗತ್ತೆ. ಇನ್ನು ಸಾಕು ಪ್ರಾಣಿಗಳಿಂದ ಅಥವಾ ಬೇರೆ ಹೊರಗಡೆ ಪ್ರಾಣಿಗಳಿಂದ ಸ್ವಲ್ಪ ಅಪಾಯ ಆಗುವಂತಹ ಭೀತಿ ಇದೆ. ಅಂದರೆ ಕೆಲವು ಕೊಂಬುಗಳಿಂದ ತಿವಿಯುವಂಥದ್ದಿರ್ಬೋದು ಅಥವಾ ಬೇರೆ ಪ್ರಾಣಿಗಳು ಕಚ್ಚಲಿಕ್ಕೆ ಬರ್ತಕ್ಕಂಥದ್ದಿರ್ಬೋದು, ಈ ರೀತಿ ಪ್ರಾಣಿಗಳಿಂದ ಸಮಸ್ಯೆ ಬರುವಂತಹ ಸಾಧ್ಯತೆ ಇದೆ. ರಕ್ತದ ಒತ್ತಡದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು, ಆರೋಗ್ಯದಲ್ಲಿ ಈ ರೀತಿ ಯಾವುದೋ ದಿಢೀರಂತ ಸಮಸ್ಯೆಗಳು ಸೃಷ್ಟಿಯಾಗುವಂತಹ ಅವಕಾಶ ಇರೋದ್ರಿಂದ ತುಂಬಾ ಎಚ್ಚರಿಕೆಯಾಗಿರಬೇಕಾಗತ್ತೆ. ಇನ್ನು ಪಾಲುದಾರಿಕೆಯಲ್ಲಿ ಕೂಡ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಫಲಗಳನ್ನು ಕಾಣುವ ಯೋಗ ಇದೆ. ಮತ್ತು ಬರಬೇಕಾಗಿರುವಂಥದ್ದು ನಿಂತೋಗಿರುವಂತಹ ಹಣ ಯಾವುದಾದರೂ ಇದ್ದರೆ ಅದು ಕೂಡ ಈ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ನೀವು ಆಗಿಂದಾಗ್ಗೆ ಕಾಲಭೈರವನನ್ನು ಪ್ರಾರ್ಥನೆ ಮಾಡ್ತಾ ಬಂದಿದ್ದೇ ಆದರೆ ಬಹುಶಃ ನಿಮಗೆ. ತುಲಾರಾಶಿ, ತುಲಾರಾಶಿಯವರಿಗೆ ವಾರದ ಪ್ರಾರಂಭ ತುಂಬ ಕೋಪ ತಾಪ, ಮನಸ್ಸಿಗೆ ಆತಂಕ, ತುಂಬ ರೀತಿಯಲ್ಲಿ ನಿಮಗೆ ಸಮಸ್ಯೆಗಳು ಕಾಡುವಂತೆ ಇರ್ತಕ್ಕಂಥದ್ದು ಈ ವಾರದಲ್ಲಿ ನೀವು ಸ್ವಲ್ಪ ಪ್ರಾರಂಭದಿಂದನೂ ಕೂಡ ಏನೋ ಒಂದು ರೀತಿ ಮಾನಸಿಕ ಒತ್ತಡದಲ್ಲಿಯೇ ಇರ್ತೀರಾ. ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ನಿಧಾನಗತಿ, ಕೆಲವೊಮ್ಮೆ ನಿಂತೇ ಹೋಗುತ್ತೆ. ಅದನ್ನೆಲ್ಲ ನೋಡಿ ನೋಡಿ ಬಹಳ ಬೇಸರ ಮಾಡಿಕೊಂಡು ಒಂದು ರೀತಿಯ ಒದ್ದಾಟದಲ್ಲಿ ಇರ್ತಕ್ಕಂತಹ ವಾರವಾಗಿರುತ್ತೆ.
ಮತ್ತೆ ಕೆಲವು ಹೊಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಾ, ಅದರಲ್ಲಿ ಸಫಲರಾಗ್ತೀರಾ. ಈ ಕಾರ್ಯಗಳೆಲ್ಲವೂ ಕೂಡ ದಿನನಿತ್ಯದಲ್ಲಿ ನಡೆಯುವಂಥದ್ದೇ, ಆದ್ದರಿಂದ ನೀವು ಅದಕ್ಕಾಗಿ ಹೆಚ್ಚಿನ ಒಂದು ಯಾವುದೇ ರೀತಿಯ ಒತ್ತಡವನ್ನು ಕೂಡ ಇಟ್ಕೊಳ್ಳದೆ ಕೆಲಸ ಮಾಡಿದಾಗ ಅದಿನ್ನೂ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಕೆಲಸಗಾರರಿಂದ ಕಿರಿಕಿರಿ ಆಗೋದು ಇದೆಲ್ಲವನ್ನು ನೋಡಿದಾಗ ನಿಮಗೆ ಸಾಕಷ್ಟು ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ ಕೂಡ ಇದೆ. ಆದರೆ ಒಂದು ಎರಡು ಮೂರು ದಿವಸ ಅಷ್ಟೇನೆ, ಮತ್ತೆ ಕೆಲಸವೆಲ್ಲವೂ ಕೂಡ ಚುರುಕುತನದಿಂದ ಪ್ರಾರಂಭ ಆಗುತ್ತೆ, ಕಿರಿಕಿರಿಗಳು ಕಡಿಮೆ ಆಗುತ್ತೆ. ಎಲ್ಲದರ ಜೊತೆಗೆ ನಿಮಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಕೆಲವು ನಿಮಗೆ ಗೊತ್ತಿಲ್ಲದೆ ಇರೋ ಜಾಗದಿಂದ ನಿಮಗೆ ಹಣ ಬರುವ ಸಾಧ್ಯತೆ ಕೂಡ ಇರತಕ್ಕಂಥದ್ದಾಗಿದೆ. ಹಾಗಾಗಿ ನಿಂತ ಕೆಲಸವೆಲ್ಲವೂ ಪುನಶ್ಚೇತನಗೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುವಂತೆ ಇದೆ. ಮನಸ್ಸಿಗೆ ಸ್ವಲ್ಪ ಯಾವಾಗ ಕಸಿವಿಸಿ ಆಗತ್ತೆ ಆಗ ಆರೋಗ್ಯದ ಮೇಲೆ ಪರಿಣಾಮ ಆಗೇ ಆಗತ್ತೆ. ಹಾಗಾಗಿ ರಕ್ತದ ಒತ್ತಡದಂತಹ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದಾದರೂ ಕೂಡ ನೋವುಗಳು ಬರ್ತಕ್ಕಂಥದ್ದು, ಸೊಂಟದಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಭುಜಗಳಲ್ಲಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಈ ರೀತಿ ಕೂಡ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆ. ಇದು ಯಾವುದು ಹೇಗಾದರೂ ಇರಲಿ, ನೀವು ಕುಲದೇವತೆಯನ್ನು ಮಾತ್ರ ಪ್ರಾರ್ಥನೆಯನ್ನು ಮಾಡಿದ್ದೀರಾ. ಈ ವಾರದಲ್ಲಿ ಯಾವ ಕೆಲಸಕ್ಕೂ ಕೂಡ ಕೈ ಹಾಕೋದು ಬೇಡ. ಇದೆಲ್ಲದರ ಜೊತೆಗೆ ಹೊಸದಾದ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತೀರಾ, ಅದರಲ್ಲಿ ಯಶಸ್ಸು ಕೂಡ ನಿಮ್ಮ ಪಾಲಿಗೆ ಮುಂದಿನ ದಿನಗಳಲ್ಲಿ ಸಿಕ್ಕತ್ತೆ. ಆ ಒಂದು ಸಂತೋಷದಲ್ಲಿ ನೀವು ಭಾಗಿಯಾದರೆ ಬಹುಶಃ ಈ ಸಮಸ್ಯೆಯೆಲ್ಲವೂ ಕೂಡ ಸೇರ್ಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ತುಂಬ ಏನೂ ಕೂಡ ಹೆಚ್ಚಿನ ಬದಲಾವಣೆಗಳನ್ನು ಕಾಣುವಂತಹ ವಾರ ಅಲ್ಲ. ಎಲ್ಲವೂ ಕೂಡ ಮಾಮೂಲಿ ಹೇಗೆ ನಡೀತಾ ಇದೆಯೋ ಅದೇ ರೀತಿ ನಡೀತಾ ಇರುತ್ತೆ, ಅದೇ ಮುಂದುವರಿಯತ್ತೆ. ಅದರಲ್ಲಿ ಹೆಚ್ಚಿನ ಬದಲಾವಣೆ ಏನು ಕೂಡ ಕಂಡು ಬರೋದಿಲ್ಲ. ಆದರೆ ಕಬ್ಬಿಣ, ಹಾರ್ಡ್ವೇರ್ ಈ ರೀತಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬೇಕು ಅಂತಿದ್ರೆ ಸ್ವಲ್ಪ ಕೆಲವು ದಿವಸಗಳನ್ನು ನೀವು ಮುಂದೂಡಿದರೆ ಕ್ಷೇಮಕರವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾದಂತಹ ವಾರವಾಗಿದೆ. ಅವರು ಹೆಚ್ಚಿನ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗಬೇಕು ಅಂದರೆ ಪ್ರಯತ್ನ ಮಾಡಿದರೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಇಲ್ಲಿಯೂ ಕೂಡ ಯಾವುದಾದರೂ ನೀವು ವೃತ್ತಿಪರ ವ್ಯಾಸಂಗಕ್ಕಾಗಿ ನೀವೇನಾದರೂ ಕೂಡ ಸೀಟ್ ಬೇಕು ಅಂತಂದರೆ ಅದು ಸಿಕ್ಕೋದಕ್ಕೆ ಕೂಡ ಈ ವಾರದಲ್ಲಿ ಸಾಧ್ಯತೆ ಇರುತ್ತೆ. ಅದರಿಂದ ಆ ಭಾಗದಲ್ಲಿ ನಿಮಗೇನು ಅಷ್ಟೊಂದು ಸಮಸ್ಯೆ ಇಲ್ಲ. ಆದರೆ ಮನೆಯಲ್ಲಿ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಇರತಕ್ಕಂಥದ್ದು, ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸಾಮರಸ್ಯ ಇಲ್ಲದಿರಾ ಮನಸ್ತಾಪಗಳಾಗುವಂಥದ್ದು, ಮತ್ತು ಮಾತೃಶ್ರೀಯವರ ಅಂದರೆ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇವೆಲ್ಲವೂ ನಿಮ್ಮ ನಿದ್ದೆಗೆಡಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಈ ವಾರದಲ್ಲಿ ಶಿವದೇವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿಸ್ಕೊಂಡು ಬರೋದರಿಂದ ಕೆಲವು ಸಮಸ್ಯೆಗಳಿಂದ ದೂರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಧನುಸು ರಾಶಿ, ಧನುಸು ರಾಶಿಯವರಿಗೆ ಕಾರ್ಯವೆಲ್ಲವೂ ಕೂಡ ಕೈಗೂಡುವಂತಹ ಕಾಲ, ಕಾರ್ಯಸಿದ್ಧಿಯಾಗುವಂತಹ ಕಾಲ, ನಿಮ್ಮ ಆಸೆಗಳೆಲ್ಲವೂ ಕೂಡ ಪೂರ್ಣಗೊಳ್ಳುವಂತಹ ಕಾಲವಾಗಿದೆ. ಹಾಗಾಗಿ ಸ್ವಲ್ಪ ಚುರುಕುತನದಿಂದ ಕೆಲಸ ಮಾಡಿದ್ದೇ ಆದರೆ ಈ ವಾರದಲ್ಲಿ ಯಶಸ್ಸು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ, ಸಮಯ ಯಾವಾಗಲೂ ಕೂಡ ಚೆನ್ನಾಗಿರುವ ಸಮಯ ಬರೋದು ಬಹಳ ಕಡಿಮೆ. ಹಾಗಾಗಿ ಒಳ್ಳೆಯ ಸಮಯ ಬಂದಾಗ ಸರಿಯಾಗಿ ಕೆಲಸವನ್ನು ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಯಶಸ್ಸನ್ನು ಪಡ್ಕೋಬೇಕು. ಅಂತಹ ಕಾಲ ಸನ್ನಿಹಿತವಾಗಿದೆ, ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಅಂತಹ ಕಾಲ ನಿಮ್ಮ ಪಾಲಿಗೆ. ಹಾಗಾಗಿ ನೀವು ಮಾಡುವ ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ವಾರದಲ್ಲಿ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ಬಹಳ ಅತಿ ಉತ್ತಮವಾದಂತಹ ಕಾಲ. ಯಾವುದೇ ವರ್ಗದ ಒಂದು ವಿದ್ಯಾಭ್ಯಾಸ ಇರ್ಬೋದು, ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ. ನಿಮ್ಮ ಒಂದು ಯಾವುದೇ ಪರಿಶ್ರಮಕ್ಕೆ ಪ್ರತಿಫಲವನ್ನು ಕಾಣುವಂತಹ ಕಾಲ ಕೂಡ ಈ ವಾರವಾಗಿರುತ್ತೆ. ಆದರೆ ಒಂದೇ ಒಂದು ಸಮಸ್ಯೆ ಏನಪ್ಪ ಅಂದರೆ, ಅಷ್ಟಮದಲ್ಲಿ ಬುಧ ಮತ್ತು ರವಿ ಇರೋದರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಇದೆ. ಅಕಸ್ಮಾತ್ ಸಣ್ಣದಾಗಿ ಎದೆನೋವು ಕಾಣಿಸ್ಕೊತು ಅಂದರೂ ಕೂಡ ತಕ್ಷಣ ತಪಾಸಣೆ ಮಾಡಿ ಸರಿಪಡಿಸ್ಕೊಳ್ಳೋದು ತುಂಬ ಉತ್ತಮವಾಗುತ್ತೆ. ಹಾಗಾಗಿ ಅದಷ್ಟನ್ನು ಹೊರತುಪಡಿಸಿದರೆ ಧನುಸು ರಾಶಿಯವರಿಗೆ ಈ ವಾರ ಬಹಳ ವಿಶೇಷವಾಗಿದೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸಮಯದಲ್ಲಿ ಸ್ವಲ್ಪ ಬಿಕ್ಕಟ್ಟು ಜಾಸ್ತಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಈ ವಾರದಲ್ಲಿ ನಿಮಗೆ ಹೆಚ್ಚು ಸಮಸ್ಯೆಗಳು ಕಾಡುತ್ತೆ. ಮನೆಯಲ್ಲಿ ತುಂಬ ಸಮಸ್ಯೆಗಳು ಅಂದರೆ ಮನೆಯಲ್ಲಿ ಇರ್ತಕ್ಕಂಥವ್ರ ಜೊತೆಯಲ್ಲೇ ಮಾತುಕತೆಗಳಾಗುವಂಥದ್ದು, ವಾದ ವಿವಾದಗಳಾಗ್ತಕ್ಕಂಥದ್ದು, ಮನಸ್ತಾಪ, ಸಹೋದರರಲ್ಲಿ ಸ್ವಲ್ಪ ಏನೋ ಬಿಗುವಿನ ವಾತಾವರಣ,
ಈ ರೀತಿ ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಆಸ್ತಿಯ ವಿಚಾರಕ್ಕೆ ಕೆಲವೊಮ್ಮೆ ಮಾತುಕತೆಗಳಾಗ್ತಕ್ಕಂಥದ್ದು, ಯಾವುದೋ ಸಣ್ಣ ಸಣ್ಣ ವಿಚಾರಗಳು ಕೂಡ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಯಾರ ಜೊತೆಯೂ ಹೆಚ್ಚು ಸಂಪರ್ಕ ಇಟ್ಕೊಳ್ಳದೇ ಇದ್ರೇನೆ ಅಷ್ಟೇ ಕ್ಷೇಮ. ಇದರ ಜೊತೆಗೆ ಸ್ವಲ್ಪ ಹಣದ ಒಂಥರ ಮುಗ್ಗಟ್ಟು ಕೂಡ ನಿಮಗೆ ಬರುವ ಸಾಧ್ಯತೆ ಇದೆ. ಬರಬೇಕಾದ ಹಣ ಯಾವುದು ಅದು ಹತ್ತಿರದಲ್ಲಿ ನಿಮಗೆ ಕೈ ಸೇರೋದೇ ಇಲ್ಲ, ಅದರಿಂದನೂ ಕೂಡ ಮನಸ್ಸನ್ನು ಕೆಡಿಸ್ಕೊಳ್ತೀರಾ. ಆದರೆ ವಾರಾಂತ್ಯದ ಹೊತ್ತಿಗೆ ನಿಮಗೆ ನಿಮ್ಮ ಸ್ನೇಹಿತರ ಕಡೆಯಿಂದ ಸಹಾಯ ಹಸ್ತ ಸಿಕ್ಕತ್ತೆ. ನಿಮಗೆ ಬೇಕಾಗ್ತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಹಣದ ಪೂರೈಕೆಯನ್ನು ಮಾಡೋದಕ್ಕೆ ಯಾರು ನಿಮಗೆ ಒದಗಿ ಬರ್ತಾರೆ ಅದರ ಕಡೆಯಿಂದ ಸಹಾಯ ಸಿಕ್ಕಿ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಆದರೆ ವಾರದ ಪ್ರಾರಂಭದಲ್ಲಿ 3-4 ದಿವಸ ಸ್ವಲ್ಪ ಸಮಸ್ಯೆಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಪರಿಶ್ರಮ ಜಾಸ್ತಿ ಬೇಕಾಗುತ್ತೆ, ಅಂದರೆ ಹೆಚ್ಚು ನೀವು ಪರಿಶ್ರಮ ಪಟ್ಟರೆ ಸ್ವಲ್ಪ ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆ. ಹಾಗಾಗಿ ನಿಮ್ಮ ಶ್ರಮ ಜಾಸ್ತಿಯೇ ಮಾಡಬೇಕಾಗುವಂತಹ ಕಾಲವಾಗಿದೆ. ಅದು ಇಲ್ಲ ಅಂತಂದರೆ ನಿಮಗೆ ಪರಿಶ್ರಮಕ್ಕೆ ಏನೂ ಫಲವೇ ಸಿಕ್ಕೋದಿಲ್ಲ. ಅದರಿಂದ ಹೆಚ್ಚಿನ ಒಂದು ನೀವು ಕೆಲಸವನ್ನು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ. ಇನ್ನು ಬೇರೆ ರೀತಿಯ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಸರಕುಗಳು ಅಷ್ಟು ಬೇಗ ಖಾಲಿಯಾಗೋದಿಲ್ಲ, ಅಥವಾ ಬರೋಬೇಕಾಗಿರೋಂಥ ಸರಕಿದ್ದರೆ ಅದು ನಿಧಾನವಾಗತ್ತೆ. ಅಂದರೆ ನಿಮಗೆ ಯಾವ ಮಾಲು ಬರಬೇಕೋ ಅದು ಬಹಳ ನಿಧಾನಗತಿಯಲ್ಲಿ ಬರೋದರಿಂದ ವ್ಯಾಪಾರ ವ್ಯವಹಾರಗಳು ಸ್ಥಗಿತವಾಗುವ ಸಾಧ್ಯತೆ ಕೂಡ ಇದೆ. ಇವೆಲ್ಲವೂ ಇರೋದರಿಂದ ನೀವು ಎಳ್ಳೆಣ್ಣೆಯನ್ನು ದಾನ ಮಾಡೋದು ತುಂಬ ಉತ್ತಮವಾಗುತ್ತೆ. ಎಳ್ಳೆಣ್ಣೆಯನ್ನು ದಾನ ಮಾಡುವುದರ ಮುಖಾಂತರ ಈ ಕಠಿಣ ಪರಿಸ್ಥಿತಿಗಳನ್ನು ನಿಭಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿರ್ತಕ್ಕಂತಹ ವಾರ. ಈ ವಾರದಲ್ಲಿ ಸಂತೋಷ ಕೂಟಗಳನ್ನು ಒಂದು ರೀತಿ ನೀವು ಅನುಭವಿಸುವಂತಹ ಯೋಗ, ಹೊರಗಡೆ ಮನೋರಂಜನೆಗಾಗಿ ಹೊರಗಡೆ ಹೋಗ್ತಕ್ಕಂಥದ್ದು, ಪ್ರವಾಸ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು. ಮತ್ತು ಉಲ್ಲಾಸದಿಂದ ಇರುವಂತಹ ವಾರವೂ ಆಗಿದೆ. ಸಂತೋಷಕರವಾಗಿರ್ತೀರಾ, ಸ್ನೇಹಿತರನ್ನು ಭೇಟಿ ಮಾಡ್ತೀರಾ, ಕುಟುಂಬಸ್ಥರ ಜೊತೆಯಲ್ಲಿ ಭಾಳ ಲವಲವಿಕೆಯಿಂದ ಇರ್ತೀರಾ. ಒಟ್ಟಾರೆ ಹೇಳುವಾಗ ಹೆಚ್ಚು ಸಂತೋಷಭರಿತವಾಗಿರ್ತಕ್ಕಂತಹ ವಾರ ನಿಮ್ಮ ಪಾಲಿಗೆ. ಆದರೆ ಒಂದು ಸಣ್ಣ ಸಮಸ್ಯೆ ಅಂತ ಹೇಳಿದ್ರೆ, ಮನೆಯಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಯಾರೊಡನೆ ಆದರೂ ಕೂಡ ಸ್ವಲ್ಪ ಕಿತ್ತಾಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಈ ವಾರದಲ್ಲಿ. ಇನ್ನು ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಕೃಷಿಯಲ್ಲಿ ಇರ್ತಕ್ಕಂಥವ್ರಿಗೆ ನೋಡಿ, ಎಷ್ಟೋ ರಾಶಿಯವರು ಕೃಷಿಕರಿಗೆ ಹೆಚ್ಚಿನ ಆದಾಯ ಬರ್ತಾ ಇಲ್ಲ, ಆದರೆ ಈ ರಾಶಿಯ ಕೃಷಿಕರಿಗೆ ಆದಾಯ ಹೆಚ್ಚಾಗಿದೆ. ಮತ್ತು ಸಿಮೆಂಟು, ಕಬ್ಬಿಣ, ಮರಳು, ಕಲ್ಲು ಈ ರೀತಿ ಎಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಲಾಭಾಂಶ ಸಿಕ್ಕುವಂಥದ್ದು, ಹೆಚ್ಚು ವ್ಯಾಪಾರವೂ ಆಗುವಂತಹ ಕಾಲವಾಗಿದೆ. ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಕೂಡ ವಿಶೇಷ ಲಾಭ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಯಾಣವೂ ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಇಷ್ಟೆಲ್ಲ ಇರೋದರಿಂದ ಈ ವಾರದಲ್ಲಿ ಖುಷಿ ಖುಷಿಯಾಗಿರ್ತಕ್ಕಂತಹ ಕಾಲವಾಗಿದೆ. ಅದರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ. ಯಾರಿಗಾದರೂ ವಿವಾಹ ಆಗ್ತಾ ಇಲ್ಲ ಅಂತಂದರೆ ಪ್ರಯತ್ನ ಪಡಿ, ಆ ನಿಟ್ಟಿನಲ್ಲಿ ಕೂಡ ನಿಮಗೆ ಯಶಸ್ಸು ಸಿಕ್ಕೋದಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಹೇಳುವಾಗ ಈ ವಾರವನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಖುಷಿಯಾಗಿರ್ತೀರ, ಮನರಂಜನೆಗೆ ಹೆಚ್ಚು ಮೀಸಲಾಗಿರ್ತೀರ ಈ ವಾರವನ್ನು. ಮೀನರಾಶಿ, ಮೀನರಾಶಿಯವರಿಗೆ ಒಂದು ರೀತಿಯಲ್ಲಿ ಕಾರ್ಯದಲ್ಲಿ ಯಶಸ್ಸು ಕಾಣುವಂತಹ ವಾರ ಪ್ರಾರಂಭಿಕ ಹಂತದಲ್ಲಿ ಮಾತ್ರ. ಮತ್ತು ಯಾರಿಗೆ ಉದ್ಯೋಗ ಪ್ರಾಪ್ತಿಯಾಗಿಲ್ಲ ಇದುವರೆಗೆ, ಮೀನರಾಶಿಯವರಿಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ, ಈ ವಾರದ ಪ್ರಾರಂಭದಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ದೆ ಆದರೆ ನಿಮಗೆ ದಿಢೀರಂಥ ಉದ್ಯೋಗ ಸಿಕ್ಕುವ ಒಂದು ಅವಕಾಶ ಇದೆ. ಅದರಲ್ಲೂ ಕೂಡ ನಿಮಗೆ ಯಾವ ಜಾಗದಲ್ಲಿ ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡ್ತಿರ್ತೀರೋ ಅಲ್ಲಿಯೇ ಸಿಕ್ಕುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಇನ್ನು ಕೆಲವರು ವಿದೇಶದಲ್ಲಿ ಉದ್ಯೋಗಾರ್ಥಿಗಳಾಗಿ ಹೋಗ್ತಕ್ಕಂಥ ಪ್ರಯತ್ನದಲ್ಲಿರ್ತೀರ, ಅವರಿಗೆ ವಿದೇಶಕ್ಕೆ ಹೋಗುವ ಯೋಗ ಕೂಡ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಆದರೆ ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸ ಕಾಣುವಂತೆ ಇದೆ. ಕೆಲವು ಸರಿ ಅದು ಬಹಳ ವಿಕೋಪಕ್ಕೆ ಹೋಗಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತುವಂತಹ ಸಾಧ್ಯತೆ ಇದೆ. ಹಾಗಾಗಿ ಗಂಡ ಹೆಣ್ಣರಲ್ಲಿ ಮಾತುಕತೆ ಬಂದರೆ ಸ್ವಲ್ಪ ಹೊತ್ತು ನೀವು ಒಂದು ರೀತಿ ನಿಶ್ಶಬ್ದವಾಗಿದ್ದರೆ, ಮಾತೇ ಆಡದೇ ಇದ್ದರೆ ತುಂಬ ಕ್ಷೇಮಕರ, ಇಲ್ಲಾಂದರೆ ಅದು ವಿಕೋಪಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿಯೇ ಕಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಮಾಡುವಂಥವ್ರು ಈ ವಾರದಲ್ಲಿ ಯಾವುದೇ ಪ್ರಯತ್ನ ಮಾಡೋದು ಬೇಡ, ಕೊಂಡುಕೊಳ್ಳೋದು ಬೇಡ, ಮಾರಾಟ ಮಾಡೋದು ಬೇಡ. ಮಾಡಿದಾಗ ನಷ್ಟ ಆಗುವಂತಹ ಸಾಧ್ಯತೆ ಇದೆ, ಅಥವಾ ನೀವು ಮಾರೋದಕ್ಕೆ ಹೋದಾಗ ನಿಮ್ಮ ನಿರೀಕ್ಷೆಗಿನ್ನ ತುಂಬ ಕಡಿಮೆ ದರದಲ್ಲಿ ನಿಮಗೆ ಅದು ವ್ಯಾಪಾರ ಆಗುವಂತಹ ಸಾಧ್ಯತೆ ಇರುತ್ತೆ.
ಹಾಗಾಗಿ ಈ ವಾರದಲ್ಲಿ ತುಂಬ ಜಾಗರೂಕರಾಗಿರಬೇಕು. ಯಾವುದೇ ಹೆಚ್ಚಿನ ಒಂದು ದೊಡ್ಡ ಮಟ್ಟದ ಹಣದ ವಹಿವಾಟನ್ನು ಮಾಡೋದು ಬೇಡ. ಆದರೂ ಕೂಡ ನಿಮಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂತಹ ಜಾಗದಲ್ಲಿ ಮಾತ್ರ ದಿನನಿತ್ಯದಲ್ಲಿ ವ್ಯಾಪಾರವೂ ಚೆನ್ನಾಗಿ ಆಗುತ್ತೆ ಮತ್ತು ಲಾಭಾಂಶವೂ ಚೆನ್ನಾಗಿಯೇ ಬರುತ್ತೆ. ಅದಕ್ಕೇನು ಕೊರತೆ ಇಲ್ಲ. ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಕ್ಕೆ ಮತ್ತು ಯಾವುದಾದ್ರೂ ಹೂಡಿಕೆಯನ್ನು ಮಾಡಬೇಕು ಅನ್ನುವಂತಿದ್ರೆ ಮಾತ್ರ ಈ ವಾರದಲ್ಲಿ ಪ್ರಯತ್ನವನ್ನು ಮಾಡೋದು ಬೇಡ. ಆದರೆ ನೀವು ಯಾವುದಾದರೂ ಕೂಡ ಗುರುವಿನ ಸ್ಥಾನಕ್ಕೆ ಹೋಗಿ ಗುರು ಪ್ರಾರ್ಥನೆಯನ್ನು ಮಾಡೋದರಿಂದ ಕೆಲವೊಂದು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದಲ್ಲಿ ಬರ್ತಕ್ಕಂತಹ ಫಲಾಫಲಗಳು. ಮತ್ತು ಕೆಲವೊಮ್ಮೆ ನಮ್ಮ ರಾಶಿಗೆ ಅನುಗುಣವಾಗಿ ನಮ್ಮ ಜನ್ಮ ಕುಂಡಲಿಯಲ್ಲಿ ನಮಗೆ ಯಾವ ಗ್ರಹಗಳು ಉತ್ತಮ ಫಲವನ್ನು ಕೊಡೋದಕ್ಕೆ ಒಂದು ಸ್ಥಾನಬಲ ಚೆನ್ನಾಗಿರುತ್ತೆ ಅಂಥವರಿಗೆ ಕೆಲವೊಮ್ಮೆ ಕೆಲವು ಬದಲಾವಣೆಗಳು ಆಗುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಕೆಲವು ಗ್ರಹಗಳು ಸ್ಥಾನಬಲ ಬಹಳ ಒಂದು ರೀತಿ ಸರಿಯಾಗಿ ಇಲ್ಲದೇ ಇದ್ದಾಗ ದುಸ್ಥಾನದಲ್ಲಿ ಇದ್ದಾಗ ಅಂತಹ ಸಂದರ್ಭದಲ್ಲಿ ಪರಿಣಾಮಗಳು ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇರುತ್ತೆ. ಇದು ಸಾಧಾರಣವಾಗಿ ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ನಾವು ಇರ್ತಕ್ಕಂತಹ ಫಲಗಳನ್ನು ಹೇಳಿರ್ತೀವಿ. ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮಾತ್ರ ಇವತ್ತಿನ ದಿವಸದ ಮಟ್ಟಿಗೆ ನಿಮಗೆ ಯಾವ ಸಮಸ್ಯೆ ಇದೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬಹುದು ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಯಾವುದು ಹೇಗಾದರೂ ಇರಲಿ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಗೆ ಎಲ್ಲ ರಾಶಿಯವರಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಯಾವುದಾದರೂ ರೂಪದಲ್ಲಿ ಅಕ್ಕಿಯನ್ನು ಅಥವಾ ಅನ್ನದಾನ ನಡೆಯುವಂತಹ ಸ್ಥಳದಲ್ಲಿ ಅನ್ನದಾನಕ್ಕಾಗಿ ಹಣವನ್ನು ಕೊಡೋದು ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಹಾಲನ್ನು ಕುಡಿಯಲಿಕ್ಕೆ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡೋದರಿಂದ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.